ಏನು ಬೇಕಾಗಿಲ್ಲ ಅಲ್ಲೇ ಇಡಿ ಮನೆಯಲ್ಲಿ ಆಗ್ತಿರೋ ಶೆಕೆಗೆ ನನಗೆ ಉಸಿರು ಕಟ್ಟದಾಗ ಆಗ್ತಿದೆ ಏನು ಮಾಡೋಕಾಗುತ್ತೆ ಡಾರ್ಲಿಂಗು ಕೊಡೋದು ತಗೊಳ್ಳೋದು ಮಾತಾಡಬೇಕು ಅಂದ್ರೆ ಬರಲೇಬೇಕಲ್ವಾ ನೋಡಿ ನೇರವಾಗಿ ವಿಷಯಕ್ಕೆ ಬರ್ತೇನೆ ನಮ್ ಕಾರ್ತಿಕ್ಗೆ ನನ್ನ ತಂಗಿನೇ ತಂದ್ಕೋಬೇಕು ಅನ್ಕೊಂಡಿದ್ವಿ ಆದ್ರೆ ಏನ್ ಮಾಡೋದು ಅವನ ತಲೆ ಯಾರು ಕೆಡಿಸಿದ್ರು ಏನೋ ಈ ಮನೆ ಸಂಬಂಧ ಮಾಡೋ ಹಾಗಾಯ್ತು ಮನೆಯವರಿಗೆ ಇಷ್ಟ ಇಲ್ಲ ಅಂದ್ರು ಕಾರ್ತಿಕ್ಗೋಸ್ಕರ ಮಾತಾಡ್ದೆ ಒಪ್ಕೊಂಡ್ಬಿಟ್ರು ಸುಹಾಸ್ ನಿನ್ನ ತಂಗಿ ನಮ್ಮ ಮನೆ ಸೊಸಿಯಾಗಿದ್ರೆ ಏನೇನ್ ಕೊಡ್ತಿದ್ದೆ ಅಂತ ಹೇಳು ಏನ್ ಡಾರ್ಲಿಂಗ್ ಹೀಗೆ ಕೇಳ್ತಿದ್ಯಾ ಕೋಟೆ ಮನೆ ಸೊಸೆ ಆಗ್ಬೇಕು ಅಂದ್ರೆ ಎಷ್ಟು ಕೊಟ್ರು ಕಡಿಮೆನೆ ಎರಡು ಇಂಪೋರ್ಟೆಡ್ ಕಾರು ಕಡಿಮೆ ಅಂದ್ರು 50 ತೊಲ ಬಂಗಾರ ಬೆಂಗಳೂರಲ್ಲಿ ಅದು ಡಾಲರ್ಸ್ ಕಾಲನಿ ಇಲ್ಲಾಂದ್ರೆ ಸದಾಶಿವ ನಗರಲ್ಲಿ 100x100 ಸೈಟ್ ಕೊಟ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ತಿದ್ದೆ ಆದ್ರೆ ಏನ್ ಮಾಡಕ್ಕಾಗತ್ತೆ ಸುಹಾಸ್ ಭೀಮನವರು ಅಷ್ಟೆಲ್ಲ ಕೊಡ್ತಾರೆ ಅಂತ ಕನ್ಸಲ್ಲೂ ಅನ್ಕೊಳಕಾಗೋದಿಲ್ಲ ಕೆಲವೊಂದ್ಸಾರಿ ಅವ್ರವ್ರ ಯೋಗ್ಯತೆ ತಕ್ಕ ಹಾಗೆ ಕೊಟ್ರೆ ಸಾಕು ಅಂತ ಅನ್ಸುತ್ತೆ ಹಾಗಿದ್ರೆ ಎಷ್ಟು ಕೇಳಬಹುದು ಡಾರ್ಲಿಂಗ್ 50 ತೊಲ ಬಂಗಾರ ಎಲ್ಲ ತುಂಬಾ ದೂರದ ಮಾತು ಸುಹಾಸ್ ಕಮ್ಮಿ ಅಂದ್ರು ಏನೊಂದು 20 ತೊಲ ಹಾಕಿ ಮದುವೆ ಮಾಡಿಕೊಟ್ರೆ ಅವ್ರ ಮಾನ ಉಳಿಯುತ್ತೆ ಅಷ್ಟು ಕೊಟ್ರೆ ಸಾಕು ಏನು 20 ತೊಲ ಬಂಗಾರನ ಅಲ್ಲಮ್ಮ ಅವತ್ತು ನಿಮ್ಮ ತಂದೆ ರಾಮಚಂದ್ರ ಅವರು ಮನೆಗೆ ಬಂದಾಗ ಕೊಡೋದು ತಗೊಳ್ಳೋದು ಎಲ್ಲ ಏನು ಬೇಡ ನಿಮ್ಮ ಮಗಳನ್ನ ನಮ್ಮ ಮನೆ ಕಳಿಸಿ ಅಷ್ಟು ಸಾಕು ಅಂತ ಹೇಳಿದ್ರು ಆಹಾ ನೀವು ಅದನ್ನೇ ಕಾಯ್ತಿದ್ರಿ ಅಂತ ಅನ್ಸುತ್ತೆ ಅಲ್ವಾ ಅಲ್ಲ ಅವರೇನೋ ಮಾತಗಾಗಿ ಹೇಳಿದ್ರು ಆದ್ರೆ ಇಷ್ಟು ವಯಸ್ಸಾಗಿರೋ ನೀವು ನಿಮಗೂ ಮಗಳನ್ನ ಬರಿಗೈಯಲ್ಲಿ ಕಳಿಸಬಾರ್ದು ಅನ್ನೋ ಪ್ರಜ್ಞೆ ಬೇಡವಾ ಹಾಗಲ್ಲ ಡಾರ್ಲಿಂಗು ದುಡ್ಡು ಉಳಿತು ಮಗಳು ಸೋಲ್ಡ್ ಔಟ್ ಅಂತ ಜಾರ್ಕೊಳ್ಳೋ ಐಡಿಯಾ ಇದು ಅಯ್ಯೋ ಹಾಗೆಲ್ಲ ಮಾತಾಡ್ಬೇಡಪ್ಪ ಅವತ್ತು ನಾವೇ ರಾಯರ ಹತ್ರ ಮಾತಾಡಿದೀವಿ ಆದ್ರೆ ನೀವು ಆದ್ರೆ ಏನ್ ಮಾಡೋದು ನಮ್ಮಪ್ಪಂಗೆ ನೇರವಾಗಿ ಮುಖಕ್ಕೆ ಹೊಡೆದಂಗ್ ಮಾತಾಡಕ್ ಬರಲ್ವೇ ನೀವ್ ಅದನ್ನ ಮುಜುಗರ ಅಂತನಾದ್ರೂ ಅನ್ಕೊಳ್ಳಿ ಆದ್ರೆ ಅವ್ರ ಈ ತರದ ವಿಷಯನೆಲ್ಲ ನಮ್ಮ ಹತ್ರನೇ ಮಾತಾಡೋದು ಹ್ಮ್ ಅದೆಲ್ಲ ನಾವೇ ಡೀಲ್ ಮಾಡೋದು ನಮ್ಮ ಮನೆ ಸಿಸ್ಟಮೇ ಹಾಗ್ರಿ ಅದಕ್ಕೆ ನಾವ್ ಇಲ್ಲಿಗ್ ಬಂದಿದ್ದು ಇಲ್ಲ ಅಂದ್ರೆ ಈ ಮನೆಗ್ ಬರೋ ಕರ್ಮ ನಮಗ್ ಯಾಕೆ ನೀವ್ ನಿಮ್ ಮಗಳನ್ನ ಖಾಲಿ ಕತ್ತಲ್ ಕಳಿಸ್ತೀರಾ ಅವಳು ಮುಂದೆ ಬದುಕಬೇಕಾಗಿರೋದು ಈ ಕೊಂಪೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆ ಕೆಲಸದೋಳ್ ಲೆವೆಲ್ಗೂ ಒಡವೆ ಹಾಕ್ಲಿಲ್ಲ ಅಂದ್ರೆ ಅವಮಾನ ಆಗೋದು ನಿಮಗಲ್ಲ ನಮಗೆ ಅಲ್ಲಮ್ಮ ಆದ್ರೂ 20 ತೊಲ ಬಂಗಾರ ಅಂದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು 20 ತೊಲ ಬಂಗಾರ ಹಾಕೋದಾದ್ರೆ ಈ ಮದ್ವೆ ವಿಚಾರನ ಮುಂದುವರ್ಸೋಣ ಇಲ್ಲ ಅಂದ್ರೆ ನಾವಾಗ ನಾವೇ ಈ ಮದ್ವೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳೋಕ್ಕೂ ಮುಂಚೆ ನೀವಾಗ ನೀವೇ ಈ ಮದ್ವೆ ಬೇಡ ಅಂತ ಹೇಳಿ ಜಾರ್ಕೊಂಡ್ಬಿಡಿ ಮದ್ವೆ ಅಂತ ಊರ್ನವ್ರಿಗೆಲ್ಲ ಗೊತ್ತಾದ್ಮೇಲೆ ಮದ್ವೆ ನಿಲ್ಲೋ ಹಾಗೆ ಮಾಡ್ಕೋಬೇಡಿ ಸುಹಾಸ್ ಬನ್ನಿ ಹೋಗೋಣ ಅಯ್ಯೋ ನಿನ್ ಬಾವಿ ಪತಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ಬರ್ತಾರಿರೆ ಹಾಗಾದ್ರೆ ಬಾವನ್ ಮೀಟ್ ಮಾಡೋದಕ್ಕೆ ನಾನು ವೇಟ್ ಮಾಡ್ಬೇಕು ಅನ್ನು ಆಯ್ತಾಯ್ತು ವೇಟ್ ಮಾಡೋಣ ಆದ್ರೆ ನೆನ್ಪಿದೆ ತಾನೆ
ನೀನ್ ದೂರದಿಂದನೆ ನೋಡ್ಕೊಂಡು ಅಲ್ಲಿಂದನೆ ಹೊರಡಬೇಕು. ಆಯ್ತಮ್ಮ, ದೂರದಿಂದನೆ ನೋಡ್ಕೊಂಡು ಹೊರಡ್ತೀನಿ, ನೀನ್ ಟೆನ್ಷನ್ ಆಗ್ಬೇಡ. ಟೆನ್ಷನ್ ಆಗ್ಬೇಕಾಗಿರೋದು ನಾನಲ್ಲ, ನೀನು. ನೀನ್ ಅಪ್ಪಿ ತಪ್ಪಿ ಅವ್ರನ್ನ ನೋಡಿ ಆ ವಿಷಯ ಅಮ್ಮಂಗ್ ಗೊತ್ತಾದ್ರೆ ನನ್ ಕತೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅಯ್ಯಯ್ಯಯ್ಯೋ, ಅಷ್ಟೆಲ್ಲ ಸೀನ್ ಆಗೋದ್ ಬೇಡ. ಅಕಸ್ಮಾತ್ ಅವ್ರ ಏನಾದ್ರು ನೋಡಿದ್ರೆ ಯಾರೋ ಟೈಮ್ ಕೇಳ್ತಿದ್ರು ಅಂತ ಹೇಳ್ಬಿಡು. ಯಾವ್ದಕ್ಕೂ ನಾನ್ ದೂರನೆ ನಿಂತಿರ್ತೀನಿ. ಮೊದ್ಲು ಆ ಕೆಲ್ಸ ಮಾಡು. ಆಯ್ತಾಯ್ತು. ನಿನ್ ಪ್ರಾಬ್ಲಮ್ ಹೆಣ್ಮಕ್ಳ ನೆಮ್ಮದಿಯಾಗಿರೋದಕ್ ಬಿಡೋದಿಲ್ಲ ಅಲ್ಲ ನೀವು? ಏಯ್, ಅದನ್ನೆಲ್ಲ ಕೇಳಕ್ ನೀನ್ಯಾರ? ಸುಮ್ನೆ ದಾರಿ ಬಿಡ. ಅಕ್ಕ, ಪ್ಲೀಸ್ ಪ್ಲೀಸ್ ಕಾಪಾಡಿ ಅಕ್ಕ. ನನ್ ಎಷ್ಟ್ ಬೇಡ ಅಂದ್ರು ನನ್ ಲವ್ ಮಾಡು, ಮದ್ವೆ ಆಗೋತ ಪೀಡಿಸ್ತಿದ್ದಾನಕ್ಕ. ನನಗೆ ಇಷ್ಟಾನೆ ಇಲ್ಲ. ಬೇರೆ ಹುಡುಗನ ಜೊತೆ ಮದ್ವೆ ಗೊತ್ತಾಗಿದೆ, ನಾನ್ ನಿನ್ ಮದ್ವೆ ಆಗಲ್ಲ ಅಂತ ಅಂದಿದ್ಗೆ ಆಕ್ಸಿಡೆಂಟ್ ಆಗ್ತೀನಿ ಅಂತ ಬಂದಿದ್ದಾನಕ್ಕ. ಪ್ಲೀಸ್ ಕಾಪಾಡಿ ಅಕ್ಕ. ಆಸಿಡ್ ಹಾಕ್ತೀಯಾ? ಹಾಕೋ. ಅಯ್ಯೋ ಅಕ್ಕ, ಹತ್ರ ಬರ್ಬೇಡ, ಹತ್ರ ಬರ್ಬೇಡ, ಆಸಿಡ್ ಹಾಕ್ತೀನಿ. ಹಾಕೋ. ಬರ್ಬೇಡ, ಹತ್ರ ಬರ್ಬೇಡ. ಅಮ್ಮ ಅಮ್ಮ, ನೋವಾದ ತಕ್ಷಣ ಅಮ್ಮ ನೆನ್ಪಾಗ್ತಾರಲ್ಲ ನಿನ್ಗೆ, ಆದ್ರೆ ಅಮ್ಮನು ಹೆಣ್ಣು ಅನ್ನೋದು ಮರ್ತು ಗೊತ್ತೆ. ಒಂದ್ ಹೆಣ್ಣಿನ ಸಿಗ್ಲಿಲ್ಲ ಅಂದ್ ಮಾತ್ರಕ್ಕೆ ಅವಳಿಗ್ ಜೀವನ ಮಾಡೋ ಅವಕಾಶನೇ ಇರಲ್ವಾ? ನೀನ್ ಬ್ರಹ್ಮನ? ಅವಳು ಮಾತು ಕೇಳೋದಿರ್ಲಿ, ನನ್ ಮಾತು ಸ್ವಲ್ಪ ಕೇಳಕ. ಹೆಣ್ಮಕ್ಳನ್ ಒಲಿಸ್ಕೊಳ್ಳೋದಕ್ಕೆ ಆಸಿಡ್ ಹಾಕೋದು, ಅತ್ಯಾಚಾರ ಮಾಡೋದು, ಇವೆಲ್ಲ ನಿಮ್ಗೆ ಅಸ್ತ್ರಗಳಾಗೋಗಿವೆ ಅಲ್ಲ. ಈಗ ನಾನ್ ನಿನಗೆ ಆಸಿಡ್ ಹಾಕ್ತೀನಿ, ಆಗ ಗೊತ್ತಾಗತ್ತೆ ಹೆಣ್ಮಕ್ಳು ಅನುಭವಿಸೋ ನೋವೆಂತದ್ದು ಅಂತ. ಕೇಳ್ತಾ ಇರೋದು ನೀವ್ ಯಾಕಲ್ ಹೋಗಿದ್ರಿ? ಯಾಕ್ ಚಿಕ್ಕಮಾವ? ಮುಂದೆ ಅವರು ನಮ್ಮ ಮನೆ ಬೀಗರಾಗೋರು, ನಾವು ಹೋಗಿ ಮಾತಾಡೋದು ತಪ್ಪ. ಹೋಗೋದು ತಪ್ಪಲ್ಲ, ಆದ್ರೆ ಮನೇಲಿ ಯಾರಿಗೂ ಒಂದು ಮಾತು ಹೇಳದೆ ಅಲ್ಲಿ ಯಾಕೆ ಹೋದ್ರಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡು. ಅಲ್ಲಿ ಹೋಗಿ ಏನ್ ಕೇಳಿದೀಯ? ಅಮ್ಮ, ನಿನ್ ಮಗಳಿಗೆ ಅವ್ರ ಮನೆಯಿಂದ 20 ತೊಲ ಬಂಗಾರ ಬೇಕಂತ ಬಾ. ಅವ್ರು ಕೊಟ್ಟಿಲ್ಲ ಅಂದ್ರೆ ಈ ಮದ್ವೆನೆ ಆಗಲ್ವಂತೆ. ಇವನ್ ಹೇಳ್ತಿರೋದು ನಿಜಾನ ಕೀರ್ತನಾ?
ನೀನ್ ಅವ್ರ ಮನೆಗೆ ಹೋಗಿ ಹೀಗೆಲ್ಲ ಹೇಳಿದೀಯಾ? ಬಾಯ್ ಬಿಡು. ಅಯ್ಯೋ ತಪ್ಪೇನಮ್ಮ ಇದೆ? ನಮ್ಮ ಸಂಬಂಧ ಮಾಡಬೇಕು ಅಂತಂದ್ರೆ ಹುಡುಗಿ ಮನೆಯವರಾಗಿ ಅವ್ರು ಅಷ್ಟು ಕೊಡಬಾರ್ದ? ಇಷ್ಟಕ್ಕೂ ನಮ್ಮ ಲೆವೆಲ್ಗೆ 20 ತಲ ತುಂಬಾ ಕಡಿಮೆನೆ. ಅವ್ರ ಯೋಗ್ಯತೆ ನೋಡಿನೆ ನಾನು ಅಷ್ಟು ಕಡಿಮೆ ಕೇಳ್ಕೊಂಡು ಬಂದಿರೋದು. ಇಪ್ಪತ್ತೊಲ ಬಂಗಾರಕ್ಕೋಸ್ಕರ ಅವ್ರ ಮನೆ ಬಾಗಿಲು ಹೋಗಿ ಭಿಕ್ಷೆ ಬೇಡದಿಯಾ? ನಾಚಿಕೆ ಆಗಲ್ವ ನಿನಗೆ? ಮಾವ ಅದು ಭಿಕ್ಷೆ ಅಲ್ಲ. ಕೀರ್ತನ, ನೀನ್ ಯಾಕೆ ಅವ್ರ ಹತ್ರ ಹೋಗಿ ಚಿನ್ನ ಕೇಳ್ದೆ? ನಿನಗೇನ್ ಕಮ್ಮಿ ಆಗಿದೆ? ನಿನಗೆ ಚಿನ್ನ ಬೇಕು ಅಂದಿದ್ರೆ ನನ್ನನ್ನು ಕೇಳ್ಬೇಕಿತ್ತು. ನಾನ್ ಒಡವೆ ಕೊಡ್ತಿರ್ಲಿಲ್ವಾ ನಿನಗೆ? ನಾನೇನು ನನಗೋಸ್ಕರ ಹೋಗಿರ್ಲಿಲ್ಲ. ನಮ್ಮನೆ ಸೊಸೆ ಆಗೋಳಿಗೆ ಅಷ್ಟಾದ್ರೂ ಯೋಗ್ಯತೆ ಇರ್ಬೇಕಲ್ಲ ಅಂತ ಹೇಳಕ್ ಹೋಗಿದ್ದೆ ಅಷ್ಟೇ. ಯೋಗ್ಯತೆ ಬಗ್ಗೆ ಮಾತಾಡಕ್ಕೆ ನಿನಗೇನೇ ಹಕ್ಕಿದೆ? ಮನೆ ಬೆಳಗೋಕ್ ಬರೋ ಹೆಣ್ಣು ಮಹಾಲಕ್ಷ್ಮಿಗ್ ಸಮಾನ ಅಂತ ನಂಬಿರೋ ವಂಶ ನಮ್ದು. ಅಂತ ಮಹಾಲಕ್ಷ್ಮಿನೇ ನಮ್ಮ ಮನೆಗ್ ಬರೋವಾಗ ಎಕ್ಕಷ್ಟು ಚಿನ್ನ ಕೇಳೋದಕ್ಕೆ ಅವ್ರ ಮನೆ ಬಾಗಿಲು ಹೋಗಿದ್ಯಾ? ಒಂದು ಹೆಣ್ಣಾಗಿದ್ದು ಹೆಣ್ಣು ಹೆತ್ತೋರ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಹೋದಿಯಲ್ಲ, ನಿನ್ನ ಬುದ್ಧಿಗೆ ಏನ್ ಹೇಳಲಿ? ನಿನ್ನಂತವ್ರು ಇರೋದ್ರಿಂದಲೇ ಅತ್ತಿಗೆ ನಾದ್ನಿ ಇರೋರ್ ಮನೆಗೆ ಹೆಣ್ಣು ಹೆತ್ತವರು ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೆಣ್ಣಿಗೆ ಹೆಣ್ಣೇ ಶತ್ರು ಆಗಬಾರ್ದು. ನಮ್ಮ ಮನೆ ಬೆಳಗೋಕ್ ಬರ್ತಿರೋ ಮಹಾಲಕ್ಷ್ಮಿ ಮನೆನ ಉರಿಸೋ ಯೋಚನೆ ಮಾಡೋದು ಮಹಾಪಾಪ ಕಣಮ್ಮ. ಮದುವೆ ಅನ್ನೋದು ವ್ಯಾಪಾರ ಆಗ್ಬಾರ್ದು. ಪ್ರೀತಿ ಬಾಂಧವ್ಯ ಕೊಟ್ಟು ತಗೊಳ್ಬೇಕೇ ಹೊರತು ಅದನ್ನ ದುಡ್ಡಿನಿಂದ ಅಳಿಬಾರದು ಅಂತ ಆಗ್ಲೇ ಹೇಳಿ ಬಂದಿದ್ದೀನಿ. ಆದ್ರೆ ನೀನ್ ಹೋಗಿ ಬಾಯಿಗೆ ಬಂದಾಗೆಲ್ಲ ಮಾತಾಡ್ ಬಂದಿದೀಯ. ಈ ಮನೆ ಮರ್ಯಾದೆ ಉಳಿಸೋ ಯೋಚನೆ ಏನಾದ್ರೂ ಮಾಡಿದೀಯಾ ನೀನು? ಅಣ್ಣ, ಈಗ ಈ ಮನೆ ಬಗ್ಗೆ ನಮ್ ಬಗ್ಗೆ ಅವ್ರು ಏನ್ ಅನ್ಕೊಂಡಿರಲ್ಲ. ಅದ್ರ ಬಗ್ಗೆ ನೀವ್ ಏನು ಚಿಂತೆ ಮಾಡಬೇಡಿ ಚಿಕ್ಕಪ್ಪ, ಅವ್ರ ಮನೆಯವ್ರ ಜೊತೆ ನಾನ್ ಮಾತಾಡ್ತೀನಿ. ಏನ್ ಮಾತಾಡ್ತೀಯ? ನಮ್ಮ ಅಕ್ಕಂಗೆ ಚಿನ್ನ ಬೇಕಿಲ್ಲ, ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ, ಅದಕ್ಕೆ ಈ ತರ ಎಲ್ಲ ಮಾಡಲು ಅಂತ ಹೋಗಿ ಹೇಳ್ತೀಯಾ? ಅದೇ ತಾನೇ ಸತ್ಯ. ನಿನಗ್ ಮೊದ್ಲಿಂದಾನು ಅವ್ರ ಕಂಡ್ರೆ ಆಗಲ್ಲ ಅಲ್ವಾ? ಆಗಲ್ಲ ಅಂತ ಅಲ್ಲ ಕಣೋ, ಆ ಕುಂಫಿಯಿಂದ ಬಂದವಳ ಜೊತೆ ನಾವೆಲ್ಲ ಹೊಂದ್ಕೋಬೇಕಲ್ಲ ಅಂತ ನಾನು ಹಾಗೆ ಹೇಳ್ದೆ ಅಷ್ಟೇ. ಹೊಂದ್ಕೋ ಅಂತ ನಿನ್ನ ಯಾವನೆ ಕೇಳಿದ್ದು? ಮದ್ವೆ ಇಷ್ಟ ಇಲ್ಲ ಅಂತ ಸಹಿಸ್ಕೊಂಡು ಈ ಮನೇಲೆ ಇರೋ ಅಂತ ಯಾವನು ನಿನ್ನ ಬೇಡ್ಕೋತಾ ಇಲ್ಲ? ಮತ್ತೆ ನನ್ ಮದ್ವೆ ವಿಷಯಕ್ಕೆ ತಲೆ ಹಾಕದೆ ಈ ಮನೇಲಿ ಇರೋ ಆಗಿದ್ರೆ ಇರು, ಇಲ್ಲ ಅಂದ್ರೆ ಹೋಗ್ತಾ ಇರು. ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾನೆ. ನೀವ್ ಯಾರು ಏನು ಹೇಳ್ತಾ ಇಲ್ಲ. ಹಾಗಾದ್ರೆ ನಾನ್ ಈ ಮನೇಲಿರೋದು ನಿಮಗೂ ಇಷ್ಟ ಇಲ್ವಾ? ಮನೇಲಿದ್ದು ಮನೆ ಒಡೆಯೋ ಮಾತಾಡೋರ್ಗೆ ಅವನು ಹೇಳಿದ್ದು ಕಡಿಮೆನೆ. ಸೀತಾ, ಈ ಮನೆ ನಂದು ಗೋಕುಲದಾಗಿರಬೇಕು ಅಂತ ನನ್ನ ಆಸೆ. ಇವಳಿಂದ ಅದು ನರಕ ಆಗೋದಾದ್ರೆ ನಾನು ಯಾವ ನಿರ್ಧಾರ ತಗೊಳ್ಳೋಕ್ಕೂ ಸಿದ್ಧ. ಸ್ವಾಗತ ಸುಸ್ವಾಗತ. ಅಮ್ಮ, ಅಜ್ಜಿ ಎಲ್ಲೇ? ಯಾರು ಕಾಣಿಸ್ತಾನೆ ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಬಾ ಕೂತ್ಕೋ. ಸರಿ ಹೇಳು, ಅದೇನು ಸರ್ಪ್ರೈಸ್ ಅಂದೆ? ಅಲ್ಲಿ ನೋಡು, ನಾನ್ ಜಾಸ್ತಿ ಮಾತಾಡೋದಿಲ್ಲ, ಪ್ರೀತಿ ಬಗ್ಗೆ ಜನ ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಅಕ್ಕ, ಇದ್ ನಾವ್ ಅವತ್ತು ರೆಸ್ಟೋರೆಂಟ್ ಗೆ ಹೋದಾಗ ಶೂಟ್ ಮಾಡಿದ್ದಲ್ವಾ? ಹೌದು. ಲೇ ಅಕ್ಕ, ನಿನಗ್ ಬುದ್ಧಿ ಇದೆಯೇನೆ? ನಾನೇನ್ ಮಾತಾಡಿದೀನಿ ಅಂತ ನಾನೇ ನೋಡೋದು ಸರ್ಪ್ರೈಸಾ? ವೇಟ್, ಮೊದ್ಲು ಪ್ರೋಗ್ರಾಮ್ ನೋಡು, ಆಮೇಲೆ ಸರ್ಪ್ರೈಸ್ ಏನು ಅಂತ ನಿನ್ಗೆ ಗೊತ್ತಾಗತ್ತೆ. ಆಹಾಹಾ, ಯುನೋ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದ್ಯಾ? ಸರಿ ನೋಡೋಣ. ನಮ್ ಚಾನೆಲ್ ಅಲ್ಲಿ ಲವ್ ಬರ್ಡ್ಸ್ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸೊ ಪ್ರೀತಿ ಬಗ್ಗೆ ನಿಮ್ ಒಪಿನಿಯನ್ ತಿಳ್ಕೊಬೋದಾ? ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು? ಪ್ರೀತಿ
ಹೃದಯ ಇರೋ ಪ್ರತಿ ಜೀವಿಗೂ ಪ್ರೀತಿ ಅನ್ನೋದಿದ್ದೇ ಇರುತ್ತೆ. ಅಕಸ್ಮಾತ್ ಪ್ರೀತಿ ಅನ್ನೋದಿಲ್ಲ ಅಂದ್ರೆ ಮನುಷ್ಯ ಆಗೋಕ್ ಸಾಧ್ಯನೇ ಇಲ್ಲ. ಸೊ ನಿಮ್ಗೂ ಲವ್ ಆಗಿದ್ಯಾ ಹಾಗಾದ್ರೆ? ಪ್ರೀತಿ ಅಂದ್ರೆ ಒಂದ್ ಹೆಣ್ಣು ಗಂಡು ಮಧ್ಯನೇ ಆಗ್ಬೇಕು ಅಂತ ಏನಿಲ್ವಲ್ಲ. ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಇವ್ರ ಎಲ್ಲರ ಮಧ್ಯೆ ಇರೋ ಬೆಸುಗೆನೆ ಪ್ರೀತಿ. ಪ್ರೀತಿ ಅನ್ನೋದು ನಾವು ಇವರನ್ನೇ ಪ್ರೀತಿಸ್ಬೇಕು ಅಂತ ಅಂದ್ಕೊಳ್ಳೋದಲ್ಲ, ತನಗ್ ತಾನಾಗೆ ಹುಟ್ಟೋದು. ಯಪ್ಪ, ನನ್ನ ನಾನೇ ಟಿವಿಯಲ್ಲಿ ನೋಡೋದಕ್ಕೆ ಒಂಥರ ಆಗುತ್ತೆ. ಇರು ಬಂದೆ. ಸತ್ಯ ಅನ್ನೋರು ಮಾತಾಡೋದನ್ನ ಕೇಳಿಸ್ಕೊಂಡ್ರಿ, ಈಗ ಅದೇ ತರ ಇನ್ನೊಬ್ರು ಮಾತಾಡೋದನ್ನ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ. ಜಗತ್ತಿನಲ್ಲಿ ಒಬ್ಬರ ತರ ಏಳು ಜನ ಇರ್ತಾರೆ ಅನ್ನೋದನ್ನ ಕೇಳಿದೀನಿ. ಆದ್ರೆ ಇಲ್ಲಿ ಒಬ್ರ ಮನಸ್ಥರನೇ ಇನ್ನೊಬ್ರ ಮನಸ್ಸು ಕೂಡ ಮಿಡಿಯುತ್ತೆ. ಅದನ್ನ ನಾನಿಂದು ಪ್ರತ್ಯಕ್ಷವಾಗಿ ನೋಡಿದೀನಿ, ನಿಮ್ಗೂ ಕೂಡ ತೋರಿಸ್ತೀನಿ, ಬನ್ನಿ. ಪ್ರೀತಿ, ಲವ್, ಈ ಭೂಮಿ ಮೇಲೆ ಹುಟ್ಟೋ ಎಲ್ಲಾ ಹೃದಯದಲ್ಲಿರುವಂತದ್ದು ಈ ಪ್ರೀತಿ. ಸತ್ಯ, ಇವ್ರೇನೇನ್ ಅಮೂಲ್ ಬೇಬಿ. ಪ್ರೀತಿ ಇಲ್ಲ, ಜಗತ್ತೆ ಇಲ್ಲ. ಯಾರನ್ನೋ ಪ್ರೀತಿ ಮಾಡಬೇಕು ಅನ್ಕೊಂಡು ಪ್ರೀತಿ ಮಾಡಕ್ಕಾಗಲ್ಲ. ಅದು ತಾನ ತಾನೇ ಹುಟ್ಟುವಂತದ್ದು. ಫಾರ್ ಎಕ್ಸಾಂಪಲ್, ಅಮ್ಮ ಮಗ ಅಣ್ಣ ತಮ್ಮ. ಅರೆರೆ, ಇವನೇನೋ ನನ್ ಪಕ್ಕನೆ ಕೂತು ಕಾಪಿ ಹೊಡೆದಂಗೆ ಡಿಟ್ಟು ನಾನ್ ಹೇಳಿದ್ದೆ ಹೇಳ್ತಿದ್ದಾನೆ. ಪರವಾಗಿಲ್ವೇ, ನಮ್ಮಿಬ್ರು ವೇವ್ ಲೆಂತ್ ಸಕ್ಕದಾಗೆ ಮ್ಯಾಚ್ ಆಗತ್ತೆ. ಸತ್ಯ, ಕ್ಯೂರ್ ನಿನಗೆ ಗೊತ್ತಾ? ಗೊತ್ತಾ, ತುಂಬಾನೇ ಚೆನ್ನಾಗ್ ಗೊತ್ತು. ಅಮುಲ್ ಬೇಬಿ ಇದು. ನಾವಿಬ್ರು ಅಚಾನಕ್ ಆಗಿ ಭೇಟಿ ಆದ್ರು ಆಮೇಲೆ ನಾವು ಭೇಟಿ ಆಗದಿರೋ ದಿನಾನೇ ಇಲ್ಲ. ಪಾಪದ ಪ್ರಾಣಿ ಇದು. ನಮ್ಮಿಬ್ರದು ಒಂಥರ ಸ್ಪೆಷಲ್ ಕನೆಕ್ಷನ್. ಸ್ಪೆಷಲ್ ಕನೆಕ್ಷನು ಅಂದ್ರೆ ಅದನ್ನ ನಾನು ಇನ್ನೊಂದ್ ದಿನ ಹೇಳ್ತೇನೆ. ಲೇ ಅಕ್ಕ, ನೀನೇನೋ ಸರ್ಪ್ರೈಸ್ ಅಂತಿಲ್ಲ, ಏನೇ ಅದು? ಅದನ್ನು ಇನ್ನೊಂದಿನ ಹೇಳ್ತೀನಿ. ಅಯ್ಯ, ನಿನ್ನ ಅರ್ಥನೇ ಮಾಡ್ಕೊಳಕ್ ಆಗಲ್ವಲ್ಲೇ. ಹೋಗಿ ಹೋಗಿ ನಿನ್ ಮಾತು ಕಟ್ಕೊಂಡು ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದೆ ಸುಮ್ಮನೆ. ಸಾರಿ, ನಾನು ಬಾಕಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಮ್ಮ ಏನಾದ್ರೂ ಕೇಳಿದ್ರೆ ನಾನು ಬರೋದು ಲೇಟ್ ಆಗತ್ತೆ ಅಂತ ಹೇಳು. ಬರಲಾ? ನೋಡಿದ್ರಲ್ಲ, ಈ ಎರಡು ಮನಸ್ಸು ಬೇರೆ ಬೇರೆ ಆದ್ರೂ ಹೇಗೆ ಒಂದೇ ತರ ಥಿಂಕ್ ಮಾಡ್ತಿದೆ ಅಂತ. ಆ ದೇವ್ರು ಇಂಥ ಎರಡು ಮನಸ್ಸನ್ನ ಒಂದು ಮಾಡ್ಲೇಬೇಕು, ಆಗ ಅವ್ರ ಜೀವನ ಸುಂದರವಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ನೀನ್ ಅಣೆ ಬರಹ ಅಲ್ಲ ಕಣ. ಪ್ರೀತಿ ಓಕೆ ಆಯ್ತು, ಎಂಗೇಜ್ಮೆಂಟ್ ಆಯ್ತು, ಇನ್ನೇನ್ ಮದ್ವೆ ಆಗೋದ್ರಲ್ಲೂ ಇದೆ. ಬರೀ ಮೀಟ್ ಮಾಡಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕಾ? ಡೈರೆಕ್ಟ್ ಆಗಿ ಅವ್ರ ಮನೆ ಹತ್ರನೇ ಹೋಗಿ ಪಿಕ್ ಮಾಡ್ಕೊಂಡು ಹೋಗದಪ್ಪ. ಅದೆಲ್ಲಾ ಮದ್ವೆ ಆದ್ಮೇಲೆ. ಮುಂದೆ ಅಳಿ ಆಗೋನು ಮನೆ ಬಾಗ್ಲಲ್ಲಿ ನಿಂತ್ಕೊಳ್ಳೋದು ಅಷ್ಟೊಂದು ಡೀಸೆನ್ಸಿ ಅಲ್ಲ. ಮಧ್ಯಾಹ್ನ ನಿಂತ್ಕೊಳ್ಳೋದು ಡೀಸೆನ್ಸಿ? ಅದು ನಾನು ದಿವ್ಯನ್ ಲವರ್ ಆಗಿ ನಿಂತಿದ್ದೀನಿ, ಸೊ ನೋ ಪ್ರಾಬ್ಲಮ್. ಅಬ್ಬೋ, ಈ ಪ್ರೀತಿಲ್ ಬಿದ್ದವ್ರನ್ನ ಮಾತಾಡ್ಸೋದು, ಹೆಲ್ಮೆಟ್ ಇಲ್ದೆ ಗಾಡಿ ಓಡಿಸೋದು, ಎಲ್ಡು ಒಂದೇ. ತಲೆ ಡ್ಯಾಮೇಜ್ ಆಗೋದಂತೂ ಸತ್ಯ ಸತ್ಯ ಸತ್ಯ. ಸತ್ಯನಾ? ಎಲ್ಲೋ ಬಾಬಾಯ್ದಾ ಅಲ್ಲಿ. Oh!
ಇನ್ನೇನ್ ಮಾಡ್ತಿದ್ದಾನೆ? ಪಾರ್ಟಿಲ್ ಕಾಣಿಸ್ಕೊಂಡಾಗಿಂದ ನನ್ನ ಲೈಫಲ್ಲಿ ಆಗ್ಬಾರ್ದೆಲ್ಲ ಆಗ್ತಿದೆ. ಅದೇನು ಗ್ರಾಚಾರನೋ ಏನೋ, ನನ್ನ ದಿವ್ಯ ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ. ಇವನು ನನಗೆ ಯಾಕಾದರೂ ಅಡ್ಡ ಆಗ್ತಾನ, ಇವನಿಗೆ ನನ್ನ ಮುಖ ತೋರಿಸ್ಬಾರ್ದು. ನನ್ನ ಮಗನೇ, ಯಾವಾಗ್ಲೂ ನಿನ್ಗೆ ಸತ್ಯಂದೇ ಜಪ. ಎಲ್ಲೋದಲ್ ಸತ್ಯ ಅಲ್ಲಿ ಮತ್ತಿನ್ನೇನು? ನೀನ್ ಮಾತ್ರ ನಾನು ಇಲ್ಲಿವರೆಗೂ ಕೊಡ್ಸ್ಬಿಟ್ಟು ಚಮಕ್ ಕೊಡ್ಬೋದು, ನಾನ್ ನಿನಗ್ ಕೊಡ್ಬಾರ್ದಾ? ನಿನಗ್ ಚಮಕ್ ಕೊಡಕ್ಕೆ ಸತ್ಯ ಅನ್ನೋ ಹೆಸರಿಗಿಂತ ದೊಡ್ಡಸ್ತ್ರ ಯಾವ್ದಿದೆ? ಯಾವಾಗ್ಲೂ ಸತ್ಯ ಸತ್ಯ ಸತ್ಯ. ನೋಡ್ದ್ಯಾ, ನೆನೆದವರ ಮನದಲ್ಲಿ ಅಂತ ದಿವ್ಯ ಅವರೇ ಫೋನ್ ಮಾಡಿದ್ದಾರೆ. ಅಲೋ, ಒಂದ್ ಸ್ಮಾಲ್ ಕರೆಕ್ಷನ್, ಇಷ್ಟೊತ್ತು ನಾವ್ ನೆನ್ಸ್ಕೊಂಡಿದ್ದು ಸತ್ಯನ ದಿವ್ಯನ್ ಅಲ್ಲ. ಆದ್ರೆ ಏನು, ಕಾಯ್ತಾ ಇದ್ದಿದ್ದು ದಿವ್ಯ ಅವ್ರಿಗೆ, ಫೋನ್ ಅವ್ರದೇ ಅಲ್ವಾ ಸ್ವಲ್ಪ. ಹಲೋ ಹೇಳಿ ದಿವ್ಯ ಅವ್ರೆ. ಸಾರಿ ಲೇಟ್ ಆಯ್ತು. ಅಯ್ಯೋ ಪರವಾಗಿಲ್ಲ, ನಿಮ್ಗೋಸ್ಕರ ಕಾಯೋದ್ರಲ್ಲೂ ನನಗ್ ಖುಷಿನೇ. ಒಂದ್ ಸೆಕೆಂಡ್ ಬೋರ್ ಆಗಲ್ಲ ಅಂತೀನಿ. ಪಾಪಿ ನನ್ನ ಯಾಕೋ ಕರೆಸ್ತೆ ಮತ್ತೆ? ಇವಾಗ ನೀವ್ ಎಲ್ಲಿದ್ದೀರಾ? ನೀವ್ ಹೇಳ್ದಾಗೆ ವಿಜಯನಗರದಲ್ಲಿ ಇದ್ದೀನಿ ದಿವ್ಯ ಅವ್ರೆ. ಸರಿ, ಹಾಗಿದ್ರೆ ನಾನು ಈಗಲೇ ಲೊಕೇಶನ್ ಕಳಿಸ್ತೀನಿ, ಬೇಗ ಬನ್ನಿ. ಶೋರ್, ಇನ್ ಎರಡು ನಿಮಿಷದಲ್ಲಿ ಅಲ್ಲಿರ್ತೀನಿ. ಬಾಯ್. ಓಕೆ ಬಾಯ್. ಪಾಮೈದ, ವಿಷಯ ಏನಿರ್ಬೋದು? ಶಾಪಿಂಗ್ ಕಾಂಪ್ಲೆಕ್ಸ್ ಕರೀತಾ ಇದ್ದಾಳೆ, ಸ್ವಿಮ್ಮಿಂಗ್ ಮಾಡಕ್ ಇರ್ಬೇಕು. ಮತ್ತಿನ್ನೇನ್ ಪಾಮೈದ, ಶಾಪಿಂಗ್ ಕಾಂಪ್ಲೆಕ್ಸ್ ಗೆ ಶಾಪಿಂಗ್ ಮಾಡಕ್ ಕರೆದಿರ್ತಾರೆ. ಅದು ಮದ್ವೆ ಆಗೋ ಹುಡುಗಿ ಜೊತೆ ಶಾಪಿಂಗ್ ಮಾಡೋದ್ರಲ್ಲಿರೋ ಮಜಾನೇ ಬೇರೆ. ಹೌದಾ? ಹಂಗೆ ಅವ್ಳು ಏನ್ ಕೇಳಿದ್ರು ಕೊಡ್ಸು, ಹೋಗ್ತಾ ನನ್ನನ್ನು ಬಿಟ್ಬಿಟ್ಟು ಹೊಂಟೋಗು. ಪಾಮೈದ, ದಿವ್ಯ ನನ್ಗೋಸ್ಕರ ಕಾಯ್ತಾ ಇದ್ದಾಳೆ. ನೀನ್ ಡ್ರಾಪ್ ಮಾಡಿದ್ರೆ ಲೇಟ್ ಆಗಲ್ವಾ? ಸೊ ಅದಕ್ಕೆ ತಾವು ಕ್ಯಾಬ್ ಅಲ್ಲಿ. ಮಿತ್ರದ್ರೋಹಿ, ಸೆಂಟ್ರಲ್ ರೋಡ್ ಅಲ್ಲಿ ಬಿಟ್ಬಿಟ್ಟೈತೇನೋ. ರೋಡ್ ರೋಮಿಯೋ ಇವನು, ಮಧ್ಯ ರೋಡ್ ಅಲ್ಲಿ ನಾನು, ಎಲ್ಲ ನನ್ನ ಕರ್ಮ. ಅಯ್ಯೋ, ಅಕ್ಕ ಕೊಟ್ಟಿದ್ ಪರ್ಸ್ ಇಲ್ಲೇ ಇದೆ. ಸರಿ ಹೋಯ್ತು, ಮದ್ವೆ ಆಗ ಕೊಳ್ತವಳು ಮದುಮಗನೇ ಮರ್ತಂಗಾಯ್ತು. ನಮ್ಮಕ್ಕಂಗ್ ಒಂಚೂರು ಬುದ್ಧಿನೇ ಇಲ್ಲ. ಶಾಪಿಂಗ್ ಹೋದವಳು ಪರ್ಸ್ ಇಲ್ಲಿ ಬಿಟ್ಟು ಹೋಗಿದ್ದಾಳೆ, ಅವಳಲ್ಲಿ ಪರ್ಸ್ ಇಲ್ಲಿ, ಮತ್ ಬಿಲ್ ಹೇಗ್ ಕಟ್ತಾಳೆ? ಇಲ್ಲೊಂದ್ ಕರ್ಮ. ಕ್ಯಾಬ್ ಬೇರೆ ಬುಕ್ ಆಗಲ್ಲ, ಈ ಬೆಂಗಳೂರಲ್ಲಿ ಎಲ್ಲದಕ್ಕೂ ಕಾಯ್ಬೇಕು. ಅನ್ಕಂಡೆ ನನ್ನ ಮಾತು ಸುಳ್ಳಾಗ್ಬೋದು, ಆದ್ರೆ ಆ ವಿಧಿಲಿಕ್ಕಿಂತ ಸುಳ್ಳಾಗತ್ತಾ? ಸಾಧ್ಯನೇ ಇಲ್ಲ. ಇವಳು ನನ್ನ ಬಾಮೈದ ಹೋಗಿದ ಕಡೆನೆ ಹೋಗ್ತಿದ್ದಾಳೆ ಅಂದ್ರೆ ಅವ್ರ ಕೆಲ್ಸ ವಾಗೇನೆ. ಬಾಮೈದ ನನ್ನೇ ಸೆಂಟ್ರಲ್ ರೋಡ್ ಅಲ್ಲಿ ಬಿಟ್ಟೋದೆ ಅಲ್ಲ, ಅನ್ಬೋಸು ಬಾಮೈದ ಅನ್ಬೋಸು. ಸತ್ಯ, ನಾನು ಹೋಗ್ದೇ ಇರೋದೇ ಒಳ್ಳೇದೈತಪ್ಪ.